ಅಶ್ಲೀಲ ವಿಡಿಯೋ ಹರಿದಾಟದಿಂದ ಜೆಡಿಎಸ್ಗೆ ಮುಖಭಂಗ. ಮೊಮ್ಮಗನಿಗಾಗಿ ಹಾಸನ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದು ಎಚ್ ಡಿ ದೇವೇಗೌಡರು. ತಮ್ಮ ಸ್ಥಾನವನ್ನ ಕೊಟ್ಟು ಪ್ರಜ್ವಲ್ನ ಸಂಸದರನ್ನಾಗಿ ಮಾಡಿದ್ದು ಎಚ್ ಡಿ ದೇವೇಗೌಡರು. ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮುಂದಿನ ರಾಜಕೀಯ ಭವಿಷ್ಯ ಏನು? ಇದು ಸಂಖ್ಯಕ್ಕಿರುವಂತಹ ಪ್ರಶ್ನೆ. ಒಂದ್ ಕಡೆ ತನಿಖೆ ಆಗ್ತಾ ಇದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಆಗ್ರಹವೂ ಕೇಳಿಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2019 ಲೋಕಸಭಾ ಚುನಾವಣೆಯ ಸಂದರ್ಭ, ಆಗ ಮೊಮ್ಮಗನಿಗಾಗಿ ಹಾಸನನ್ನ ಬಿಟ್ಟುಕೊಟ್ಟು ತಾವು ತುಮಕೂರಿನಲ್ಲಿ ಹೋಗಿ ಸೋತು ಬಿಟ್ರು ದೇವೇಗೌಡರು. ಆ ಸಂದರ್ಭದಲ್ಲಿ ಮೊಮ್ಮಗನಿಗೆ ಜಾಗವನ್ನ ಬಿಟ್ಟು ಕೊಡಬಾರ್ದಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಈಗ ಯಾವ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ದೇವೇಗೌಡರು ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟಿದ್ರು, ಮೊಮ್ಮಗನ ರಾಜಕೀಯ ಭವಿಷ್ಯದ ಕನಸನ್ನ ಕಂಡುಕೊಂಡಿದ್ರು, ಅದೇ ಮೊಮ್ಮಗನಿಂದ ಇಂಥದ್ದೆಲ್ಲ ಆರೋಪ, ಪಕ್ಷಕ್ಕೆ ಮುಜುಗರ, ತಮಗೌಮಾನ, ಎದುರಿಸಬೇಕಾದಂತಹ ಪರಿಸ್ಥಿತಿ ದೇವೇಗೌಡರದ್ದು. ಏನಾಗಬಹುದು ಮುಂದೆ ರಾಜಕೀಯವಾಗಿ ಅಂತ ಹೇಳಿ. ವಿದ್ಯಾಶ್ರೀ, ದೇವೇಗೌಡರು ತಮ್ಮ ಮೊಮ್ಮಗ ಏನು ಪ್ರಜ್ವಲ್ ರೇವಣ್ಣ ಇದ್ದಾನೆ, ಅವರನ್ನ ತಮ್ಮ ಭವಿಷ್ಯದ ನಾಯಕ, ತಮ್ಮ ಪಕ್ಷದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಬೆಳೆಸಬೇಕು ಅನ್ನೋ ಒಂದು ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನ, ಜೊತೆಗೆ ಸಾಕಷ್ಟು ಚಿಂತನೆಯನ್ನ ಇಟ್ಕೊಂಡಿದ್ದಂಥದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಯಾಕಂದ್ರೆ ತಮ್ಮದೇ ಒಂದು ಒಂದು ವಂಶದ ಕುಡಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ತನ್ನ ನಂತರ ಜೆ ಡಿ ಎಸ್ ಪಕ್ಷಕ್ಕೆ ಸಾಕಷ್ಟು ಒಂದು ಕೊಡುಗೆಯನ್ನು ಕೊಡಬೇಕು, ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಸೂಕ್ತವಾದಂಥ ವ್ಯಕ್ತಿ ಅನ್ನೋ ಕಾರಣಕ್ಕೆ ತಮ್ಮ ಸಂಸದ ಸ್ಥಾನವನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸನ ಕ್ಷೇತ್ರದ ಏನಿದೆ ಈ ಕ್ಷೇತ್ರದಲ್ಲಿ ದೇವೇಗೌಡರೇ ಸ್ಪರ್ಧೆ ಮಾಡಬೇಕಾಗಿತ್ತು, ಆದರೆ ಆ ಒಂದು ಕ್ಷೇತ್ರವನ್ನು ಬಿಟ್ಟು ತಮ್ಮ ಮೊಮ್ಮಗನಿಗಾಗಿ ತ್ಯಾಗವನ್ನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡಿರುವಂಥದ್ದು 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ಮೊಮ್ಮಗನಿಗೆ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟು ಏನು ತುಮಕೂರಿಗೆ ಹೋಗಿ ದೇವೇಗೌಡರು ಸೋಲನ್ನು ಅನುಭವಿಸಬೇಕಾದಂಥ ಸ್ಥಿತಿ ಎದುರಾಗುತ್ತೆ. ಆಗಿದ್ದರೂ ಕೂಡ ಯಾವುದನ್ನು ಕೂಡ ತಲೆಕೆಡಿಸ್ಕೊಳ್ಳದ ದೇವೇಗೌಡರು ತಮ್ಮ ಮೊಮ್ಮಗ ಬೆಳಿಬೇಕು ಅನ್ನೋದು ಸಾಕಷ್ಟು ಒಂದು ಚಿಂತನೆಯಲ್ಲಿ ಇಟ್ಕೊಂಡಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಏನು 2024 ಲೋಕಸಭಾ ಚುನಾವಣೆ ಇತ್ತು, ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆರೋಪಗಳಿದ್ದ ಹಿನ್ನೆಲೆಯಲ್ಲಿ ಸ್ವತಃ ಏನು ಕೇಂದ್ರ ಗೃಹ ಸಚಿವರು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ನಿಲ್ಲಿಸೋದು ಬೇಡ, ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸಿ ಹಾಸನಕ್ಕೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ ಸಂದರ್ಭದಲ್ಲಿ ದೇವೇಗೌಡರು ಇಲ್ಲ, ಅಲ್ಲಿ ಪ್ರಜ್ವಲ್ ರೇವಣ್ಣನೇ ನಿಲ್ತಾನೆ, ಅಲ್ಲಿ ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ, ನಾನೇ ಖುದ್ದು ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನೋ ಮಾತನ್ನು ಹೇಳಿ ಪ್ರಜ್ವಲ್ ರೇವಣ್ಣ ಬೆನ್ನಿಗೆ ನಿಂತು ತಮ್ಮ ಮೊಮ್ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು, ರೂಪುರೇಷೆಗಳನ್ನು ದೇವೇಗೌಡರು ಮಾಡ್ಕೊಂಡಿದ್ರು. ಆದರೆ ಈಗ ಎದುರಾಗಿರುವಂಥ ಈ ಒಂದು ವಿಚಾರ ಏನಿದೆ, ಪೆಂಡ್ರೈವ್ ಪ್ರಕರಣದಿಂದ ಸಾಕಷ್ಟು ಮುಜುಗರ ಆಗ್ತಿರುವಂಥದ್ದು, ದೇವೇಗೌಡರ ಕಂಡ ಕನಸು ಈಗ ಕಮರಿದೆ ಅಂತ ಹೇಳ್ಬೋದು. ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಕೂಡ ಒಂದು ಕುತ್ತು ಬಂದ ತಂದಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಬೀತಾದರೆ, ಒಂದು ಪ್ರಕರಣದಲ್ಲಿ ಶಿಕ್ಷೆ ಆದರೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯಕ್ಕೂ ಕೂಡ ಕುತ್ತು ಬರುವಂಥದ್ದು. ಯಾಕಂದರೆ ಈ ಒಂದು ಗಂಭೀರವಾದಂಥ ಪ್ರಕರಣ, ಜೊತೆಗೆ ಪಕ್ಷದಲ್ಲಿ ಕೂಡ ಏನು ಇವರನ್ನು ನೋಡುವಂಥ ರೀತಿ ಕೂಡ ಬದಲಾಗುತ್ತೆ. ಯಾಕಂದರೆ ದೇವೇಗೌಡರ ರೀತಿ ಇವರನ್ನು ನೋಡಬೇಕು ಅನ್ನೋದು ಕಾರ್ಯಕರ್ತರು ಮುಖಂಡರ ಒಂದು ಅಭಿಪ್ರಾಯ ಆಗಿತ್ತು, ಆದರೆ ಈಗೆಲ್ಲವೂ ಕೂಡ ಬದಲಾಗಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ನಿಜಕ್ಕೂ ಕೂಡ ಡೋಲಾಯಮಾನ ಸ್ಥಿತಿಗೆ ತಲುಪಿರುವಂಥದ್ದು. ವಿದ್ಯಾಶ್ರೀ, ಮಂಜುನಾಥ್, ನಿಜ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ದೇವೇಗೌಡರ ನಡೆ ನೇರಾನೇರವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಕೊಟ್ಟಂತಹ ಹೇಳಿಕೆ, ನಮ್ಮ ಕುಟುಂಬಾನೇ ಬೇರೆ, ಅವರ ಕುಟುಂಬಾನೇ ಬೇರೆ, ರಾಜಕೀಯವಾಗಿ ಮಾತ್ರ ಜೊತೆಯಾಗಿದ್ವಿ ಅಂತ ಹೇಳಿ ಅಧಿಕೃತವಾಗಿ ಆ ಕುಟುಂಬದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನ ಎಚ್ ಡಿ ಕುಮಾರಸ್ವಾಮಿಯವರ ಕಡೆಯಿಂದಾನೂ ಆಗಿದೆ. ಮಂಜುನಾಥ್, ಖಂಡಿತವಾಗೂ ಏನು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಯಾಕಂದರೆ ಒಬ್ಬ ಪ್ರಧಾನಿ ಕರ್ನಾಟಕದಿಂದ, ಅದರಲ್ಲೂ ಕೂಡ ದಕ್ಷಿಣ ಭಾರತದಿಂದ ಪ್ರಧಾನಿ ಆದಂಥದ್ದು ಇದೇ ಜೆ ಡಿ ಎಸ್ ಪಕ್ಷದಿಂದ. ಜೊತೆಗೆ ಕುಮಾರಸ್ವಾಮಿಯವರು 2 ಬಾರಿ ಸಿಎಂ ಆದದ್ದು ಇದೇ ಜೆ ಡಿ ಎಸ್ ಪಕ್ಷದಿಂದ. ಹೀಗಾಗಿ ಈ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಇಬ್ಬರು ನಾಯಕರಾದರು, ದೇವೇಗೌಡರು ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು, ಜೊತೆಗೆ ಜೆ ಡಿ ಎಸ್ ಶಾಸಕರ ಒಟ್ಟಾರೆ ಅಭಿಪ್ರಾಯ ಏನಂದರೆ ಈ ಪಕ್ಷವನ್ನು ಶತಾಯಗತಾಯವಾಗಿ ಉಳಿಸ್ಕೊಳ್ಬೇಕು, ಈ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರವನ್ನು ತರಬೇಕು ಅನ್ನೋದು ಸಾಕಷ್ಟು ಯೋಜನೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಇಟ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಿಂದ ಶಾಸಕರು ಕೂಡ ಮುಜುಗರಾಗಿದೆ, ಕಾರ್ಯಕರ್ತರು, ಜೊತೆಗೆ ರಾಜ್ಯದಲ್ಲಿ ಈ ಒಂದು ಜೆ ಡಿ ಎಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಈ ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕಾದ್ರೆ
ಕುಟುಂಬವನ್ನೇ ಹಿಂದೆ ಸರಿದು, ಅಂದರೆ ಕುಟುಂಬದಿಂದ ದೂರ ಅಂತರವನ್ನು ಕಾಯ್ಕೊಂಡು ರೇವಣ್ಣ ಕುಟುಂಬದಿಂದ. ಈ ಒಂದು ಪ್ರಕರಣದಲ್ಲಿ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಅವರ ವಾದ ಆಗಿರುವಂಥದ್ದು. ಆ ಮೂಲಕ ಏನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಒಂದು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.